ರಾಧಿಕಾ, ನಾನು ಅದನ್ನೆಲ್ಲ ಆಮೇಲೆ ಹೇಳ್ತೀನಿ ಮಾ. ಸರಿ ಬಿಡು. ಯಾಕೆ ರಾಧಿಕಾ, ಯಾಕೆ ಯಾರಿಗೂ ಹೇಳೋದು ಬೇಡ ಅಂದ? ಯಾಕೋ ನನ್ನ ಮನಸ್ಸಿಗೆ ಈ ವಿಷಯ ಯಾರಿಗೂ ಗೊತ್ತಾಗೋದು ಬೇಡ ಅಂತ ಅನಿಸ್ತಿದೆ. ಮೊದಲು ಚಿಕ್ಕಜ್ಮಾರ್ ಮನೆಗೆ ಬಂದ್ಬಿಡ್ಲಿ, ಆಮೇಲೆ ಈ ವಿಷಯನೆಲ್ಲ ಹೇಳಿದ್ರಾಯ್ತು. ಶಾಂತನು ಹಿಂದೆ ಏನಾದರೂ ತೊಂದರೆ ಆಗುತ್ತೆ ಅಂತ ತಾನೆ? ಹಾಗಲ್ಲ, ಬರೀ ಅವನಿಂದ ಅಂತ ಅಲ್ಲ, ಯಾರಿಂದ ಬೇಕಾದರೂ ತೊಂದರೆ ಆಗ್ಬೋದು, ಅದಕ್ಕೆ ಬೇಡ ಅಂತ ಹೇಳಿದೆ. ಆಮೇಲೆ ಶಾಂತನು ಏನಾದರೂ ಕೇಳಿದ್ರು ಕೂಡ ನಾವೇನು ಹೇಳೋದು ಬೇಡ. ಸರಿ, ಹೊರಡೋಣ. ಎಲ್ಲೋ ಆಗಿರ್ಬೋದು. ಹೇಳು ಶಾಂತನು. ಅಮ್ಮ ಎಲ್ಲಿದ್ದೀರಾ? ಮನೆಯಲ್ಲೇ ಇದ್ದೀನಿ. ಏನು ವಿಷಯ? ಶೀಲಂ ಎಲ್ಲ ಹೋಗಿದ್ದಾನೆ. ಹೋಗ್ಲಿ ಬಿಡು, ಏನೋ ದೊಡ್ಡ ಸಾಧನೆ ಮಾಡಕ್ಕೆ ಹೋದಾಗ ಹೇಳ್ತಿದ್ಯಲ್ಲ. ಸಾಧನೆ ಮಾಡಕ್ಕೆ ಹೋಗಿದ್ದಾನೆಲ್ಲೋ ಗೊತ್ತಿಲ್ಲ, ಆದ್ರೆ ನಮಗೆ ತಲೆನೋ ತರಕ್ಕೆ ಹೋಗಿದ್ದಾನೆ ಅನ್ನೋ ಅನುಮಾನ ನನಗೆ. ಏನು ಹೇಳ್ತಿದ್ಯಾ? ಹೌದು, ಶೀಲಂ ಮನೇಲಿ ಕಾಣಿಸ್ತಾ ಇಲ್ಲ, ಅದು ರಾಧಿಕಾ ಮಗು ಸಮೇತ. ಏನು ಮಗು ಸಮೇತನಾ? ಹೌದಮ್ಮ. ಅಲ್ಲ, ಅಷ್ಟು ಚಿಕ್ಕ ಮಗುನ ಕರ್ಕೊಂಡು ಎಲ್ಲಿ ಹೋಗಿರೋಕ್ ಸಾಧ್ಯ ಅವನು? ಯಾರಿಗೆ ಗೊತ್ತಮ್ಮ, ಮನೇಲಿ ಕೇಳಿದ್ರೆ ದೇವಸ್ಥಾನಕ್ಕೆ ಹೋಗಿದ್ದಾರೆ ಅಂತ ಹೇಳ್ತಿದ್ದಾರೆ. ದೇವಸ್ಥಾನಕ್ಕಾದ್ರೆ ಮಗು ಯಾಕೆ ಬೇಕಿತ್ತು? ರಾಧಿಕಾ ಜೊತೆಲಿ ಹೋಗ್ಬೇಕಿತ್ತಾನೆ. ಅಮ್ಮ, ನನಗೊಂದು ಅನುಮಾನ. ಏನು? ಅವನು ಯಾಕೆ ಮಧುರಾಪುರಕ್ಕೆ ಹೋಗಿರಬಾರ್ದು? ಹೌದು ಶಾಂತನು, ನೀನು ಹೇಳ್ದಾಗೆ ಅವನು ಅಲ್ಲಿಗೆ ಹೋಗಿದ್ರೆ ಇಶು ಮಧುರಾಪುರಕ್ಕೆ ಹೋಗಿರೋ ವಿಷಯ ಅವನಿಗೆ ಗೊತ್ತಾಗೋಗುತ್ತೆ. ಅವನಲ್ಲಿಗೆ ಹೋಗಿದ್ದಾನಾ ಇಲ್ವಾ ಅನ್ನೋದನ್ನ ಮೊದಲು ಕನ್ಫರ್ಮ್ ಮಾಡ್ಕೋ. ದೇಸಾಯಿ ಮನೇಲಿರೋ ಯಾರನ್ನು ನಂಬಕ್ಕೆ ಹೋಗ್ಬೇಡ. ಹಾಗೆ ನಿನಗೆ ಇನ್ನೊಂದು ಶಾಕಿಂಗ್ ನ್ಯೂಸ್ ಇದೆ. ಏನದು? ನಮ್ಮ ಇನ್ಸ್ಪೆಕ್ಟರ್ ಅಜಯ್ ಈ ಊರಿಂದ ಟ್ರಾನ್ಸ್ಫರ್ ಆಗಿದ್ದಾನೆ. ವಾಟ್? ಹೌದು, ಬಲವಂತವಾಗಿ ಅವರನ್ನು ಇಲ್ಲಿಂದ ಟ್ರಾನ್ಸ್ಫರ್ ಮಾಡಿಸಿದ್ದಾರೆ ಅಂತ ಸುದ್ದಿ ಇದೆ. ಆದರೆ ಯಾರು ಮಾಡಿಸಿರೋದು ಅಂತ ಇನ್ನೂ ನನಗೆ ಗೊತ್ತಾಗಿಲ್ಲ. ಹೇಗಮ್ಮ ಸಾಧ್ಯ ಇದೆಯಲ್ಲ? ನನಗೇನು ಗೊತ್ತು, ನಮ್ಮ ಶಕ್ತಿನ ಕಮ್ಮಿ ಮಾಡೋಕ್ಕೆ ಮಾಡ್ತಿರೋ ತಂತ್ರ ಅನಿಸುತ್ತೆ. ಶೀಲಂ ಮಾಡಿಸಿರ್ಬೋದಾ? ಏನ್ ಶಾಂತನು, ಏನ್ ಮಾತಾಡ್ತಿದ್ಯಾ? ಅವನಿಗೆ ಎಲ್ಲಿ ಬರ್ಬೇಕಷ್ಟು ಧೈರ್ಯ? ದೇಸಾಯಿಗಳೇನಾದ್ರು ಗೊತ್ತಿಲ್ಲ, ಒಟ್ನಲ್ಲಿ ನಮ್ಮನ್ನು ತುಳಿಯೋದಕ್ಕೆ ಅಂತ ಮಾಡ್ತಿರೋ ಪ್ಲಾನ್ ಅನ್ನೋದು ಮಾತ್ರ ಗೊತ್ತಾಗಿದೆ ಅಷ್ಟೇ. ಇನ್ ಮುಂದೆ ನಾವೆಷ್ಟು ಹುಷಾರಾಗಿದ್ರೂ ಸಾಲದು. ವಿಷು ವಿಚಾರ ಮನೆಗೆ ಗೊತ್ತಾದ್ರೂ ಸಹ ನಮಗೇನೂ ತೊಂದರೆ ಆಗಬಾರ್ದು. ಹಾಗೇನಾದ್ರೂ ಒಂದು ದಾರಿನ ಹುಡುಕು. ಸರಿ ಅಮ್ಮ. ಸರಿ. ಏನು ತುಂಬಾ ಕೋಪದಲ್ಲಿರೋ ಹಾಗಿದೆ, ಏನಾಯ್ತು? ವಿಷಯ ನನಗೆ ಗೊತ್ತಾಗೋದಿಲ್ಲ ಅಂತ ಅನ್ಕೊಂಡ್ಯಾ? ಏನ್ ಹೇಳ್ತಿದ್ಯಾ, ನಮಗೇನು ಅರ್ಥ ಆಗ್ತಿಲ್ಲ. ನಾನು ರಾಧಿಕಾ ಹತ್ರ ಮಾತಾಡ್ಬೇಕು, ನೀನ್ ಸ್ವಲ್ಪ ಸುಮ್ಮನೆ ಇರು. ಏನು ಇಲ್ಲ, ನಾನು ಹೊರಡ್ಲ? ಪರವಾಗಿಲ್ಲ ಇರು. ಅಜಯ್ ಶ್ರೀವಾತ್ಸವನ ಈ ಊರಿಂದ ಟ್ರಾನ್ಸ್ಫರ್ ಮಾಡಿಸಿದ್ದಾರೆ. ಇದರಲ್ಲಿ ಈ ಮನೆಯವ್ರ ಕೈವಾಡ ಇದೆ ಅಂತ ನನಗೆ ಅನಿಸ್ತದೆ. ನೀ ಮನೆಯವ್ರ ಕೈವಾಡನ? ನನಗೆ ನಿನ್ನ ಮೇಲೆ ಅನುಮಾನ. ದೇಸಾಯಿಗಳಿಗೆ ಹೇಳಿ ಅಜಯ್ ಶ್ರೀವಾತ್ಸವನ ಟ್ರಾನ್ಸ್ಫರ್ ಮಾಡಿಸಿದ್ಯಾ? ಏನ್ ಹೇಳ್ತಾ ಇದೀಯ ಶಾಂತನು ನೀನು? ಅಲ್ಲ, ಅಜಯ್ ಶ್ರೀವಾತ್ಸವಗೂ ಈ ಮನೆಗೂ ಏನ್ ಸಂಬಂಧ? ನಾವೆಲ್ಲ ನೀನ್ ಹೇಳ್ತಾಗೆ ಕೇಳೋದಕ್ಕೆ ತಯಾರಿರುವಾಗ ನಾವ್ಯಾಕಿಂತ ಕೆಲಸ ಮಾಡ್ತೀವಿ? ಯಾರಿಗೆ ಗೊತ್ತು ಈ ಶಾಂತನು ಕೆಟ್ಟವನನ್ನ ಕಾರಣಕ್ಕೆ ನೀವೇ ಮಾಡಿಸಿರ್ಬೋದು, ನಿಮ್ಮನ್ನ ನಂಬಕ್ಕಾಗಲ್ಲ. ನೀನ್ ಕೆಟ್ಟವನು ಒಳ್ಳೆಯವನು ಅಂತ ಯೋಚನೆ ಮಾಡೋದನ್ನೇ ಬಿಟ್ಬಿಟ್ಟಿದ್ದೀನಿ ನಾನು. ನನಗೆ ನನ್ನ ವಿಷು ಮುಖ್ಯ ಅಷ್ಟೆ.
ನೀವಿಬ್ರು ತಪ್ಪು ತಿಳ್ಕೊಬೇಡಿ, ನಾನು ಮಧ್ಯ ಮಾತಾಡ್ತೀನಿ ಅಂತ. ಅಜಯ್ ಶ್ರೀವಾಸ್ ಹೆಸರೇ ಕೇಳಿಲ್ಲ ನಾನು ಈ ಮನೆಯಲ್ಲಿ. ಅಂದಮೇಲೆ ಅವನನ್ನು ಯಾಕೆ ಟ್ರಾನ್ಸ್ಫರ್ ಮಾಡಿಸ್ತಾರೆ ಹೇಳು? ನನಗೇನೋ ನೀನು ಸುಮ್ಮನೆ ತಪ್ಪು ತಿಳ್ಕೊಂತಿದ್ಯಾ ಅನಿಸ್ತಿದೆ. ತಪ್ಪೋ ಒಪ್ಪ ಗೊತ್ತಿಲ್ಲ, ಟ್ರಾನ್ಸ್ಫರ್ ಆಗಿರೋದಂತೂ ನಿಜ. ಅದು ಈ ಮನೆಯಿಂದನೇ ಆಗಿದೆ ಅಂತೇನಾದರೂ ಗೊತ್ತಾದರೆ ಮುಂದೆ ನಡೆಯೋದು ಭಯಂಕರವಾಗಿರುತ್ತೆ. ನನಗೆ ಗೊತ್ತಿದೆ, ಅದೇ ಕಾರಣಕ್ಕೆ ಇಷ್ಟು ದಿನ ಆದರೂ ನೀನು ಹೇಳ್ದಾಗೆ ಕೇಳ್ಕೊಂಡು ಬರ್ತಾ ಇದ್ದೀನಿ ನಾನು. ಅಷ್ಟೇ ಅಲ್ಲ, ಈ ನಂಜುಕೋಡಿನೂ ನಿನ್ನ ಕಡೆನೇ ಅಂತ ನನಗೆ ಚೆನ್ನಾಗಿ ಗೊತ್ತು. ನೀನೇನು ಯೋಚನೆ ಮಾಡೋದಕ್ಕೆ ಹೋಗಬೇಡ. ಶೀಲಂ, ನಾನು, ಜಾನಕಿ, ನಂಜುಕೋಡಿ, ಚಕ್ಕೋರಿ ಅಕ್ಕ ಎಲ್ಲರೂ ನಿನ್ನ ಪರವಾಗಿ ಇದ್ದೀವಿ ಅಂದಮೇಲೆ ನಿನಗೆ ಈ ಮನೆಯಲ್ಲಿ ಏನು ಬೇಕೋ ಅದನ್ನು ತಗೊಳ್ಳೋದಕ್ಕೆ ಯಾವ ಸಮಸ್ಯೆನೂ ಇರೋದಿಲ್ಲ. ಸರಿ, ನಾವು ಹೊರಡೋಣ. ಎಲ್ಲಿ ಹೋಗ್ತಾ ಇದ್ದೀರಾ? ನಿಮ್ಮನ್ನೇ ಕೇಳ್ತಾ ಇರೋದು, ಎಲ್ಲಿ ಹೋಗ್ತಾ ಇದ್ದೀರಾ? ಅದನ್ನ ಮಾತ್ರ ಕೇಳ್ಬೇಡ. ನಾನಾ? ಯಾಕೆ ಕೇಳಬಾರ್ದು? ನೀ ಕೋಪ ಮಾಡ್ಕೊಂಡ್ಬಿಟ್ರೆ ನಾನು ಹೇಳ್ಬಿಡ್ಬೇಕಾ? ಒಟ್ನಲ್ಲಿ ಈ ಮನೆಗೆ ನಿನಗೆ ಖುಷಿ ಆಗುವಂತ ವಿಷಯಕ್ಕೇನೆ ಹೋಗ್ತಿರೋ. ನನಗೆ ಖುಷಿ ಆಗುವಂತ ವಿಷಯನ? ಹ್ಮ್, ಸ್ವಲ್ಪ ಹೊತ್ತಲ್ಲೇ ನಿನ್ಗೆಲ್ಲ ಗೊತ್ತಾಗತ್ತೆ ಬಿಡು. ನಂಜುಕುಡಿ ಮುಖ ನೋಡಿದ್ರೆ ಅವನಿಗೂ ನನ್ನ ವಿಷಯ ಏನು ಅಂತ ಹೇಳಿಲ್ಲ. ಅಷ್ಟೇ ಯಾಕೆ, ಮನೇಲಿ ಯಾರಿಗೂ ಗೊತ್ತಿಲ್ಲ. ನೀನೇನು ಯೋಚನೆ ಮಾಡಬೇಡ. ನಾನಾಗ್ಲಿ, ನಂಜುಕುಡಿ ಆಗ್ಲಿ, ಅಥವಾ ಈ ಮನೇಲಿ ಯಾರೇ ಆಗ್ಲಿ ನಿನ್ನ ಎದುರಾಕೊಂಡ್ರೆ ಸಮಸ್ಯೆ ಆಗೋದು ನಮಗೆ, ಈ ಮನೆಗೆ ಅಂತ ನನ್ಗೆ ಚೆನ್ನಾಗಿ ಗೊತ್ತು. ನಡಿ ನಂಜುಕುಡಿ, ನಾವು ಹೊರಡೋಣ. ನಂಜುಕುಡಿ, ನಿನ್ನ ಹತ್ರ ಸ್ವಲ್ಪ ಕೆಲಸ ಇದೆ. ಅಲ್ಲ, ಬೇಗ ಬಂದ್ಬಿಡ್ತೀವಿ. ನೀನು ಹೋಗು, ಇವನು ಯಾಕೆ? ರಾಧಿಕಾ, ನೀನು ಹೊರಡು. ನನಗೆ ನಿನಗಿಂತ ಶಾಂತನು ಮಾತೆ ಮುಖ್ಯ. ಸರಿ ಹಾಗಾದ್ರೆ. ನಂಜುಕುಡಿ, ಮನೆ ಬಂತು. ಶೀಲ ಮನೆಯಿಂದ ಹೊರಟು ಎಷ್ಟೊತ್ತಾ ಇತ್ತು, ಚಿಕ್ಕ ಮಗು ಮೇಲೆ ಕರ್ಕೊಂಬರ್ತಾ ಇದ್ದಾನೆ, ಇಂಥ ಕಡೆ ಇದ್ರಿ ಅಂತ ಫೋನ್ ಮಾಡಿ ತಿಳಿಸ್ಬಾರ್ದ ಅವನು? ನೀನೇ ಫೋನ್ ಮಾಡು ಪೂರ್ಣ. ನೀವು ಕರೆ ಮಾಡಿದ ಚಂದಾದಾರರು ಸ್ವಿಚ್ ಆಫ್ ಮಾಡಿ ಮಧುರಾಪುರದಲ್ಲಿರೋ ಶಾಸ್ತ್ರಿಗಳ ಮನೆಯಲ್ಲಿ ಇದ್ದಾರೆ. ಶೀಲಂ, ನೀನಾ? ಹೇಗಿದ್ದೀರಿ ಶಾಸ್ತ್ರಿಗಳೇ? ನೋಡಪ್ಪ, ಹೇಗಿದ್ದೀನಿ. ಮಗು ಇಲ್ಲಿ ನಿಮ್ಮನೆಯಲ್ಲೇ ಇದೆ. ನಮ್ಮನೆಯಲ್ಲ, ಎಲ್ಲಪ್ಪ? ಇಲ್ಲೇ ನಿಮ್ಮನೆಯಲ್ಲೇ ಇದೆ. ಪಾಪ ಬಂದಿದೆಯಲ್ಲೋ. Thank you.
ಮಗು ನೋಡಿ ಎಷ್ಟು ಮುದ್ದಾಗಿದೆ. ಶೀಲಂ, ನಿನಗೆ ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಲದಪ್ಪ. ನನಗೂ ಈ ಮಗುಗೂ ಅದೇನು ನೆನಪಿದೆ ಗೊತ್ತಿಲ್ಲ. ಇದನ್ನು ಎತ್ಕೊಂಡಾಗ್ಲಲ್ಲ ನನಗಾಗೋ ಸಂತೋಷನ ಮಾತೇ ಹೇಳೋಕ್ಕಾಗ್ತಿಲ್ಲ. ಅನುಭವಿಸೋ ನನಗೆ ಮಾತ್ರ ಗೊತ್ತು. ನೋಡಿದ್ಯಾನಮ್ಮ ಅದ್ರ ಚೇಷ್ಟನ ಹೇಳಿಯೋ ಹೇಳಿಯೋ ಸರನ, ಈ ದಿನಕ್ಕೂ ನಾನು ತುಂಬ ಕಾದಿದ್ದೆ ಹೇಳಿಯೋ. ನಿಮ್ಮ ಮುಗ್ಧಲಿರೋ ಸಂತೋಷ ನೋಡಿದ್ರೆ ಅರ್ಥ ಆಗುತ್ತೆ ಶಾಸ್ತ್ರಿಗಳೇ. ಏ ಪೂರ್ಣ ಕೊಡು, ನಾನು ಸ್ವಲ್ಪ ಹೊತ್ತು ಎತ್ಕೋತೀನಿ. ಇಲ್ಲಮ್ಮ, ಇಡೀ ದಿವಸ ನಮ್ಮ ಮಗುನ ಯಾರ ಕೈಲೂ ಕೊಡೋದಿಲ್ಲ, ನಾನೇ ಆಟ ಆಡಿಸ್ಬೇಕು. ಶೀಲಂ ನೋಡಿದ್ಯಾ? ಎತ್ಕೊಳ್ಳಿ ಬಿಡಿ, ಅವ್ರಿಗೋಸ್ಕರ ತಾನೇ ನಾನು ಕರ್ಕೊಂಡು ಬಂದಿರೋದು. ನಮ್ಮ ಕೃಷ್ಣನ್ಗೆ ಇಷ್ಟೊಂದು ಪ್ರೀತಿ ಸಿಗ್ತಾ ಇದೆ ಅಂದರೆ ಅವ್ನು ತುಂಬ ಅದೃಷ್ಟವಂತ. ಶೀಲಂ ಪೂರ್ಣ ಆ ಮಗುನ ಯಾಕೆ ಅಷ್ಟೊಂದು ಹಚ್ಕೊಂಡಿದ್ದಾನೆ ಗೊತ್ತಾ? ಯಾಕೆ ಅನ್ನೋದು ಗೊತ್ತಾ ನಿನಗೆ? ಇಲ್ಲ ಅಜ್ಜಿ. ಯಾಕೆ? ರಾಧಿಕಾ ಮಗು ನಮ್ಮ ಜೊತೇಲಿ ಇದ್ದಿದ್ದಿದ್ರೆ ಈ ಮಗುವಿನಷ್ಟು ವಯಸ್ಸೇ ಅದಕ್ಕೂ ಆಗಿರ್ತಿತ್ತು. ನಮ್ಮ ಪೂರ್ಣ ಯಾವ ಮಕ್ಕಳನ್ನ ನೋಡಿದ್ರು ತುಂಬ ಮುದ್ದಾಡಿ ತಕ್ಷಣ ಅವುಗಳನ್ನು ಮರೆತು ಬಿಡ್ತಾನೆ. ಈ ಮಗುನ ಯಾಕೆ ಇಷ್ಟೊಂದು ಹಚ್ಕೊಂಡಿದ್ದಾನೋ ನನಗೆ ಗೊತ್ತಾಗ್ಲಿಲ್ಲ. ಅದಕ್ಕೆ ನಿನ್ನ ಫೋನ್ ಮಾಡಿ ಆ ಮಗುನ ಕರ್ಕೊಂಬಾ ಕರ್ಕೊಂಬಾ ಅಂತ ಹೇಳಿದ್ದು. ಅಜ್ಜಿ, ದೇವರು ಯಾರ ಪ್ರೀತಿನ ಎಲ್ಲಿಟ್ಟಿರ್ತಾನಂತ ಗೊತ್ತಾಗಲ್ಲ. ಎಲ್ಲಿ ಗೋಕುಲಾಪುರ, ಎಲ್ಲಿ ಮಧುರಾಪುರ, ನೀವೇ ಯೋಚನೆ ಮಾಡಿ. ಶಾಸ್ತ್ರಿಗಳು ಈ ಮಗುನ ಇಷ್ಟೊಂದು ಹಚ್ಕೊಳ್ಳೋದಕ್ಕೆ ದೇವರು ಏನಾದರೂ ಒಂದು ಕಾರಣ ಇಟ್ಟೇ ಇಟ್ಟಿರ್ತಾನೆ ಅಲ್ವಾ? ನಿನ್ನ ಮಾತು ಸತ್ಯ ಶೀಲ. ಪೂರ್ಣ, ಮಗು ನನ್ನ ಕೈಲೂ ಕೊಡು, ನಾನು ಸ್ವಲ್ಪ ಹೊತ್ತು ಆಟ ಆಡಿಸ್ತೀನಿ. ಅಮ್ಮ, ನಮ್ಮ ರಾಧಿಕಾ ಮಗು ಕೂಡ ಹೀಗೆ ಇರುತ್ತಲ್ವಾ? ಇರ್ಬೋದು ಇರ್ಬೋದು, ಕೊಡ ಕೊಡ ಮಗುನ. ಬಾಲೋ ಬಾಲೋ ಕಂದ ಚಿನ್ನ ಬಂಗಾರ ಪುಟ್ಟ. ಕೃಷ್ಣ, ಎಲ್ಲ ನಿನ್ನ ಮಾಯೆ, ಎಲ್ಲರೂ ಒಟ್ಟಾಗೋ ದಿನ ಬೇಗ ಬರೋವಾಗ ಮಾಡು. ಇದೇ ಖುಷಿ, ಇದೇ ಸಂತಸ, ಇದೇ ಸಂಭ್ರಮ ಮೂರು ಮನೆಗಳಲ್ಲಿ ಇರೋ ಹಾಗೆ ನೋಡ್ಕೋ. ಏನಾಯ್ತು ಅಂತಾನು ನಿನ್ ಮುಕ್ತಲ್ಲಿ ಭಯ ಕಾಣಿಸ್ತಿದೆ? ನನಗೇ ಗೊತ್ತಿಲ್ಲದೆ ಈ ಮನೆಯಲ್ಲಿ ಏನೋ ನಡೀತಾ ಇದೆ, ಆದ್ರೆ ಏನು ಅಂತ ಗೊತ್ತಾಗ್ತಲ್ಲ ಅಷ್ಟೆ. ಏನು ನಿನಗೆ ಗೊತ್ತಿಲ್ಲದೆ ಈ ಮನೆಯಲ್ಲಿ ನಡೀತಿದ್ಯಾ? ಅದನ್ನ ನಾನು ನಂಬೋದಾ? ಹ್ಮ್, ಇದ್ರೂ ಇರ್ಬೋದು. ಯಾಕೆ ಅಂದ್ರೆ ರಾಧಿಕಾ ಎಷ್ಟೇ ಒಳ್ಳೆಯವಳಾದ್ರೂ ಅವಳು ಗಂಡನ್ನ ನಿನ್ ಕಿಡ್ನಾಪ್ ಮಾಡಿದ್ಯಾ, ಆ ಕೋಪ ಅವಳಿಗೆ ನಿನ್ ಮೇಲೆ ಇದ್ದೇ ಇರತ್ತೆ. ಆದ್ರೆ ನನ್ ಕಣ್ ತಪ್ಸಿ ಆ ಮನೆಯಲ್ಲಿ ಯಾವುದೇ ಕೆಲಸ ನಡೆಯೋದಕ್ಕೆ ಸಾಧ್ಯನೇ ಇಲ್ಲ. ಅದೂ ಅಲ್ಲದೆ ನಾನು ನಿನ್ ಪರವಾಗಿರುವಾಗ ಒಂದು ಸಣ್ಣ ಹುಲ್ಕಡ್ಡಿ ಆಡಿದ್ರು ನನಗೆ ಗೊತ್ತಾಗತ್ತ. ಹಾಗಾದ್ರೆ ಶೀಲಂ ಹೋಗಿರೋದೆಲ್ಲಿಗೆ? ಆಗ್ಲೇ ಹೇಳಿದ್ನಲ್ಲ, ದೇವಸ್ಥಾನಕ್ಕೆ ಅಂತ.
ಅದೆ ಯಾವ ದೇವಸ್ಥಾನಕ್ಕೆ ಯಾರಿಗೂ ಹೇಳದೆ ಕೇಳದೆ ಕಳ್ಳನ ರೀತಿ ಹೋಗಿದ್ದು ಎಲ್ಲರಿಗೂ ಹೇಳಿ ಹೋಗಿದನಲ್ಲ ನನಗೆ ಗೊತ್ತೇ ಇಲ್ಲ ನಂಜುಗುಡಿ ಹೊರಗಡೆ ಹೋಗೋದು ನನ್ನಿಂದ ಮುಚ್ಚಿಟ್ಟಿದ್ದಾನೆ ಇದರ ಅರ್ಥ ನನ್ನಿಂದ ಏನೋ ಮಸಲತ್ ಮಾಡ್ತಾ ಇದ್ದಾನೆ ಅಂತ ಶಾಂತನು ನನಗೆ ಆ ಸ್ವಲ್ಪ ವಾಸನೆ ಸಿಕ್ಕಿದ್ರು ನಾನು ಈಗ ಸುಮ್ಮನೆ ಇರ್ತಿದ್ನ ಹೇಳು ನನ್ನಿಂದ ನಿನ್ನನ್ನ ಬಿಟ್ಟು ಬೇರೆ ಏನೋ ಮಾಡ್ತಾ ಇದ್ದಾನೆ ಅನ್ನೋ ಅನುಮಾನ ನನಗೆ ಪ್ಲೀಸ್ ಶಾಂತನು ಕರೆಕ್ಟ್ ಆಗಿ ಹೇಳು ಮನಸಲ್ಲೇ ಮಂಡಿಗೆ ತಿನ್ನಬೇಡ ಸ್ವಲ್ಪ ಅರ್ಥ ಆಗೋ ಹಾಗೆ ಹೇಳು ನಿನ್ನ ಪ್ರಕಾರ ಶೀಲಂ ಎಲ್ಲಿ ಹೋಗಿದ್ದಾನೆ ಅಂತ್ಯಾ ಅದನ್ನಾದರೂ ಹೇಳು ಅದು ಸರಿನೋ ಅಲ್ಲ ಅಂತ ನಾನು ಹೇಳ್ತೀನಿ ರಾಧಿಕಾನ ಮೂಲ ಏನಾದರೂ ಕಂಡಿದ್ಯಾ ನಾನು ಅನುಮಾನ ಇದೆ ಅವನು ಅಲ್ಲಿಗೆ ಹೋಗಿದ್ದಾನೆ ಅನ್ನೋ ಅನುಮಾನ ಇದೆ ನನಗೆ ಏನು ರಾಧಿಕಾ ಮೂಲನ ಅವನು ಯಾಕೆ ಕಂಡಿಡಿಯೋದಕ್ಕೆ ಹೋಗ್ತಾನೆ ಹಾಗೇನಾದರೂ ಇದ್ದಿದ್ರೆ ಅವನು ನನಗೆ ಹೇಳಿರ್ತಿದ್ದ ನೀನು ನನ್ನ ಪರವ ಕೆಲಸ ಮಾಡೋನು ಅದಕ್ಕೆ ಎಲ್ಲ ವಿಚಾರನ ನಿನ್ನಿಂದ ಮುಚ್ಚಿಟ್ಟೆ ನಾನು ಸರಿ ದೇವಸ್ಥಾನಕ್ಕೆ ಹೋಗೋನು ಚಿಕ್ಕ ಮಗುನ ಯಾಕೆ ಕರ್ಕೊಂಡು ಹೋದ ಇದ್ರ ಹಿಂದೆ ಏನೋ ಇದೆ ಅಂತ ನಿನಗೆ ಅನ್ನಿಸ್ತಾ ಇಲ್ವಾ ಹೋಗ್ಲಿ ಬಿಡು ಈಗ ರಾಧಿಕಾ ಎಲ್ಲ ಹೋದ್ಲು ಅಷ್ಟೊಂದು ಖುಷಿಯಾಗಿ ಹೋಗಿದ್ರ ಕಾರಣ ಏನು ಅಂತ ನನಗೆ ಗೊತ್ತಾ ಅದು ನನಗೆ ಗೊತ್ತಿಲ್ಲ ಶಾಂತನು ಸ್ವಲ್ಪ ಕೆಲಸ ಇದೆ ಹೊರ ಹೋಣ ಬಾ ಅಂದ್ಲು ಆದರೆ ಅವಳ ಮುಖದಲ್ಲಿ ತುಂಬ ಖುಷಿ ಇತ್ತು ಏನಿರ್ಬೋದು ಏನೋ ಹೊಸ ಸುದ್ದಿ ಸಿಕ್ಕಿದೆ ಅವಳಿಗೆ ಅದಕ್ಕೆ ಅವಳು ಅಷ್ಟೊಂದು ಖುಷಿಯಿಂದ ಹೋಗಿತ್ತು ವಿಷು ಏನಾದರೂ ಸಿಕ್ಕಿರ್ಬೋದಾ ಚೇಚೆ ವಿಷು ಸಿಕ್ಕಿದ್ದಾನೆ ಅನ್ನೋದೇನಾದ್ರೂ ಗೊತ್ತಾಗಿದ್ರೆ ಆಕಾಶ ಭೂಮಿ ಒಂದಾಗುವಾಗಿ ಸಂತೋಷದಿಂದ ಕಿರ್ಚಾಡ್ತಾ ಇದ್ಲು ಏನಿರ್ಬೋದು ಏನ್ ಶಾಂತನು ಏನ್ ಯೋಚಿಸ್ತಿದ್ಯಾ ಎಲ್ಲೋ ಬತ್ತಿ ಇಡ್ತಾ ಇರೋದು ಗೊತ್ತಾಗ್ತಾ ಇದೆಯಾ ಸಿಕ್ಸ್ ಸೆನ್ಸ್ ವರ್ಕ್ ಆಗ್ತಾ ಇದೆಯಾ ನನ್ನ ಭಾವನ್ನ ನೀನೇ ಆಕ್ಸಿಡೆಂಟ್ ಮಾಡಿಸಿದ್ದು ಅನ್ನೋ ಅನುಮಾನ ನನಗಿದೆ ಮನೆಗೆ ಬಂದ್ಮೇಲೆ ಎಲ್ಲ ವಿಚಾರ ಬಯಲಾಗತ್ತೆ ಶಾಂತನು ಒಂದು ಕೆಲಸ ಮಾಡೋಣ ಈ ಕಣ್ಣ ಮುಚ್ಚಲೆ ಆಟ ಇಲ್ಲ ಯಾಕೆ ಹೇಳು ನೀನು ಡೈರೆಕ್ಟಾಗಿ ನಮ್ಮ ಮನೆಗೆ ಬಂದ್ಬಿಡು ಶಾರದಕ್ಕನೂ ಕರ್ಕೊಂಡು ಬಾ ನಿನ್ನ ಪರವಾಗಿ ನಾನಿರ್ತೀನಿ ಅದು ಅಷ್ಟು ಸುಲಭ ಅಲ್ಲ ನಂಜುಗುಡಿ ಎಲ್ಲ ಕೆಲಸಗಳು ನಮ್ಮ ವಿರುದ್ಧವಾಗಿ ನಡೀತದೆ ಮೊದಲು ಅದು ಸರಿ ಹೋಗ್ಬೇಕು ಆಮೇಲೆ ಮುಂದಿನ ಕೆಲಸಕ್ಕೆ ಕೈ ಹಾಕೋಣ ಈಗ ಮೊದಲು ಶೀಲಂ ಎಲ್ಲಿ ಹೋಗಿದೆ ಅಂತ ನನಗೆ ಗೊತ್ತಾಗ್ಬೇಕು ಮೊಬೈಲ್ ಬೇರೆ ಸ್ವಿಚ್ ಆಫ್ ಆಗಿದೆ ಏನು ಮೊಬೈಲ್ ಸ್ವಿಚ್ ಆಫ್ ಆಗಿದೆಯಾ ಹಾಗಾದರೆ ಏನೋ ಪ್ರಾಬ್ಲಮ್ ಇದೆ ಶಾಂತನು ನೀನು ಸ್ವಲ್ಪ ಹುಷಾರಾಗಿರ್ಬೇಕು ನನಗೆ ಭಯ ಆಗ್ತಿದೆ ಭಯ ಪಡ್ಬೇಡ ಅಷ್ಟು ಸುಲಭವಾಗಿ ಸೋಲೋ ಜಾಯಮಾನ ಅಲ್ಲ ನಂದು ಎಲ್ಲೋ ಕುದುರೆ ನಾನೇನು ಆದರೆ ಒಂದೊಂದು ಸತ್ಯ ನಂಜುಗುಡಿ ನನ್ನ ವಿರುದ್ಧ ಯಾರ್ಯಾರು ಆಟ ಆಡ್ತಾರೋ ಪ್ರತಿಯೊಬ್ಬರ ಜೀವನದಲ್ಲೂ ಸರಿಯಾಗಿ ಆಟ ಆಡ್ತೀನಿ ಆಟ ಆಡ್ತೀನಿ ಅಲ್ಲ ಶಾಂತನು ಆಟ ಆಡ್ತೀವಿ ಯಾಕೆಂದರೆ ನಾನು ಕೂಡ ನಿನ್ನ ಜೊತೆನೇ ಇದ್ದೀನಿ ಸರಿ ಬರ್ತೀನಿ ಶಾಂತನು ನೀನಾಡೋ ಆಟದಲ್ಲಿ ಯಾವತ್ತಿದ್ರೂ ಸೋಲು ಖಚಿತ ಯಾಕೆ ಅಂದ್ರೆ ದೇಸಾಯಿ ಕುಟುಂಬನೇ ಗೆಲ್ಲೋದು ನಿನ್ನಂತ ರಾಕ್ಷಸರಲ್ಲ ಮಗು ಭಾರ ಆಗ್ತಿದೇನೋ ತುಂಬಾ ಕಷ್ಟ ಆಗ್ತಿದ್ಯಾ ಕೊಡ್ನ ಎತ್ಕೋತೀನಿ ಶಾಸ್ತ್ರಿಗಳೇ ನೀವು ಮಗು ಭಾರ ಅಂತೆಲ್ಲ ಕೇಳ್ತಿರೋದು ನನಗೆ ಗೊತ್ತು ಈ ಮಗುನ ಎತ್ಕೋಬೇಕು ಅಂತ ನಿಮ್ಗೂ ತುಂಬಾ ಆಸೆ ಅದಕ್ಕೊಂದು ಕುಂಟು ನೆಪಾಡುತ್ತಿದ್ದೀರ ಅಷ್ಟೇ ಹೌದಪ್ಪ ಮಗು ಎತ್ಕೊಂಡ ಆಸೆ ನಂಗೆ ಕೊಡಿಲ್ಲ ಪರವಾಗಿಲ್ಲ ಫಸ್ಟ್ ಗೆಸ್ಟ್ ಬಂದಿದ್ರೆ ಅವ್ರ ಹತ್ರ ಮಾತಾಡಿ ಸಾರಿ ಇವ್ರ ಬಗ್ಗೆ ಗೊತ್ತಾಗ್ಲಿಲ್ಲ ಇವನು ಶೀಲಂ ನನ್ನ ಬಹುವಚನದಲ್ಲಿ ಕರಿಬೇಡಿ ರಾಜು ಅನ್ನೇ ಸಾಕು ಹೌದು ಶೀಲಂ ರಾಜು ಅಂತ ನಮ್ಮನೆ ಹುಡುಗನೇ ಅಂದ್ರೆ ರಾಧಿಕಾ ಮನೇಲಿ ಇದ್ದವನು ನಮ್ಮ ಜೊತೆಲಿ ಯಾರೂ ಇಲ್ಲ ಅನ್ನೋ ಕಾರಣಕ್ಕೆ ನಮ್ಮನೇಲಿ ಇರ್ತಾನೆ ಶೀಲಂ ಮಗು ತಾಯಿನ ಕರ್ಕೊಂಬರ್ಬೇಕಾಗಿತ್ತು ಯಾಕೆ ಹಾಗೆ ಬಂದ್ರಿ ಅದು ಮನೇಲಿ ಸ್ವಲ್ಪ ಕೆಲಸ ಇತ್ತು ಅದು ಅಲ್ಲದೆ ಮಗು ತಾಯಿನ ದೊಡ್ಡಮ್ಮ ಬಿಟ್ಟಿರೋದೇ ಇಲ್ಲ
ಅದಕ್ಕೆ ನಾನು ಒಬ್ಬನೇ ಬಂದೆ. ಶೀಲಂ, ದೇಸಾಯಿಗಳು ಏನ್ ಅನ್ಕೊಂಡ್ರು ಏನು, ಪಾಪ ಮಗು ನಿನ್ ಜೊತೆಲಿ ಬರೋ ಹಾಗೆ ನಾವು ಮಾಡಿದ್ವಿ. ನಮ್ಮನ್ನ ತಪ್ಪು ತಿಳ್ಕೊಂಡ್ರು ಏನು? ಅಯ್ಯೋ ಹಾಗೇನಿಲ್ಲ ಅಜ್ಜಿ, ನಿಜ ಹೇಳ್ಬೇಕು ಅಂದ್ರೆ ಅವರೇ ಕರ್ಕೊಂಡು ಹೋಗೋದಕ್ಕೆ ಹೇಳಿದ್ದು. ಇನ್ನು ದೊಡ್ಡಪ್ಪನ ಮಾತಿಗೆ ಇಲ್ಲ ಅನ್ನೋದಕ್ಕಾಗತ್ತಾ? ಅದು ಅಲ್ಲದೆ ಶಾಸ್ತ್ರಿಗಳು ಆ ಮಗುನ ಎಷ್ಟು ಹಚ್ಕೊಂಡಿದ್ದಾರೆ ಅನ್ನೋದನ್ನ ಮನೆಯವರೆಲ್ಲರೂ ನೋಡಿದ್ದಾರೆ. ಅದಕ್ಕೆ ಮಗುನ ಕರ್ಕೊಂಡು ಬರೋದಕ್ಕೆ ಯಾವುದೇ ಸಮಸ್ಯೆ ಆಗಲಿಲ್ಲ. ಅಲ್ಲ ಶೀಲಂ, ಇಷ್ಟು ಪುಟ್ಟ ಮಗುನ ನಿಮ್ಮ ಜೊತೆ ಕಳ್ಸ್ಕೊಡೋಕ್ಕೆ ಮಗು ಅಂತ ಏನೂ ಹೇಳಿಲ್ವಾ? ಏನು ಹೇಳಿಲ್ಲ ಶಾಸ್ತ್ರಿಗಳೇ, ನಿಮ್ಮ ಬಗ್ಗೆ ನಾನು ಮೊದಲೇ ಹೇಳಿದ್ನಲ್ಲ, ಅದಕ್ಕೆ ಒಂದೇ ಒಂದು ಮಾತಾಡಿದೆ, ನನ್ನ ಜೊತೆ ಕಳ್ಸ್ಕೊಟ್ರು. ಶೀಲಂ, ಅಂದಾಗೆ ಈ ಮಗುವಿನ ತಾಯಿ ಹೆಸರೇನು?